ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನು ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಸೌಖ್ಯವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820-2544-206, 9948-01594-9438-93234, www.naturecureparika.com. ನಮಸ್ಕಾರ, ಇದು ಸೌಖ್ಯವನ ಸೌಖ್ಯ ಸಂಧಾನ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಶೋಭಿತ್ ಶೆಟ್ಟಿ ಅವರಿದ್ದಾರೆ. ನಾನು ಡಾಕ್ಟರ್ ಶೋಭಿತ್ ಶೆಟ್ಟಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಎಸ್, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಯಾವ ರೀತಿಯಾಗಿ ರಕ್ತದ ಒತ್ತಡವನ್ನು, ಅಧಿಕ ರಕ್ತದ ಒತ್ತಡವನ್ನು, ಹೈಪರ್ ಟೆನ್ಷನ್ ಅಥವಾ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು BP ಯಾವ ರೀತಿ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಬಗ್ಗೆ ಸೌಖ್ಯವನ ಈ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವೈದ್ಯಾಧಿಕಾರಿಯಾಗಿರುವಂಥ ಡಾಕ್ಟರ್ ಶೋಭಿತ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಿಕ್ಕಿದ್ದಾರೆ. ಎಸ್ ಡಾಕ್ಟರ್, ನಾನು ನಿಮ್ಮ ಹತ್ರ ಕೇಳುವಂಥದ್ದು ಈ ರಕ್ತದೊತ್ತಡದ ಒಂದು ಗುಣಲಕ್ಷಣಗಳು ಏನು ಅಂತ. ರಕ್ತದೊತ್ತಡದ ಗುಣಲಕ್ಷಣಗಳು ಅಂತ ಹೇಳಿದ್ರೆ, ಅದು ಆರಂಭದಲ್ಲಿ ಗೋಚರಿಸುವ ಸಂದರ್ಭದಲ್ಲಿ BP ಒಬ್ಬನಿಗೆ ಜಾಸ್ತಿ ಇದೆ ಅಂತ ಇದ್ರೆ ಅವನಿಗೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಯಾವುದರ ಮೇಲೆ, ಯಾವ ವಿಷಯದ ಮೇಲೆ? ಇನ್ನು ಬೆವರು ಜಾಸ್ತಿ ಆಗುವಂತದ್ದು, ಲೈಟ್ ಆಗಿ ತಲೆನೋವು ಬರುವಂತದ್ದು. ಈಗ ಬಿಸಿಲಿಗೆ ಹೋದಾಗ ತಲೆನೋವು ಬಂದ ಆ ತರದ ತಲೆನೋವಲ್ಲ, ಸುಮ್ಮನೆ ಕೂತಾಗ ಅವನು ಮಾಡುವ ಕೆಲಸದ ಒತ್ತಡದಲ್ಲಿ ಇರಬೇಕಾದ್ರೆ ಅವನಿಗೆ ತಲೆನೋವು ಬರುವಂತದ್ದು, ಬೆವರುವಂತದ್ದೆಲ್ಲ ಜಾಸ್ತಿ ಇರ್ತದೆ ಅವರಿಗೆ. ಸೊ ಇದನ್ನ ಅವರು BP ಅಂತ ರೆಕಗ್ನೈಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಅದು BP ಆಗಿರ್ಬೇಕಂತಿಲ್ಲ, ಬೇರೆ ತೊಂದರೆನೂ ಆಗಿರ್ಬೋದು, ಬಟ್ ಯಾವುದಕ್ಕೂ ಒಂದ್ಸಲ ಸೂಕ್ತವಾಗಿ ಹೋಗಿ ಚೆಕ್ ಮಾಡಿಸ್ಕೊಂಡು ಈ ರೀತಿಯ ಗುಣಲಕ್ಷಣಗಳು ಕಂಡು ಬಂದ್ರೆ ಒಮ್ಮೆ ಚೆಕ್ ಮಾಡಬೇಕು ಅಂತ. ಎಸ್ ಚೆಕ್ ಮಾಡಿದಾಗ ಎಸ್ ಅದು ಯಾವ ಪ್ರಮಾಣದಲ್ಲಿ ಇರಬೇಕು? BP ಅಂತ ಹೇಳಿದ್ರೆ ಸರ್, ನಾವೀಗ ಒಂದು ಸಲ ಹೋಗಿ ಚೆಕ್ ಮಾಡಿದಾಗ ಒಂದ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದನ್ನ BP ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟು ಜಾಸ್ತಿ ಅಂದ್ರೆ ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ, ಕೆಲವರಿಗೆ ಈಗ ಫಸ್ಟ್ ಟೈಮ್ ನೋಡ್ಬೇಕಾದ್ರೆ 180/100, 200/110 ಈ ತರ ಇರ್ತದೆ. ಒಂದೇ ಸಲಕ್ಕೆ ನಾವು ಅದನ್ನ BP ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ ತರ ಒಂದು 3-4 ದಿವಸ, ಅದರಲ್ಲಿ 2-3 ವಿಧಾನಗಳಿದ್ದಾವೆ, ಮಲಗಿ ನೋಡುವಂತ ವಿಧಾನಗಳಿದ್ದಾವೆ, ಕೂತು ನೋಡುವಂತ ವಿಧಾನಗಳಿದ್ದಾವೆ. ಸೊ ಇದನ್ನ 2-3 ದಿವಸ ಕಂಟಿನ್ಯೂ ಮಾಡಬೇಕು. ಕಾನ್ಸ್ಟೆಂಟ್ ಆಗಿ BP ಅವರದ್ದು 180/110, 100 ಎಲ್ಲ ಬಂತು ಅಂತ ಹೇಳಿದ್ರೆ ಆವಾಗ ಇವನಿಗೆ ರಕ್ತದೊತ್ತಡ ಜಾಸ್ತಿ ಇದೆ. ಓಕೆ, ನೀವು ಈ ರೀತಿ ನಿರಂತರವಾಗಿ ಚೆಕ್ಅಪ್ ಮಾಡುವಾಗ 3-4 ಸಲ ಚೆಕ್ ಮಾಡಬೇಕು. ಒಂದೇ ಸಲ ಮೆಡಿಸಿನ್ಗೆ ಜಂಪ್ ಆಗಬಾರ್ದು. ಕೆಲವು ಸಲ ನಿಮ್ಮ ಮಾಡುವಂತ ಕೆಲಸ ಆಗಿರ್ಬೋದು, ನಿಮಗಿರುವಂತ ಒತ್ತಡ ಆಗಿರ್ಬೋದು, ಟ್ರಾವೆಲ್ ಮಾಡಿ ನಿದ್ದೆ ಬಲದೇ ಇದ್ದಾಗ ಆ ಟೈಮ್ನಲ್ಲೂ ರಕ್ತದೊತ್ತಡ ಜಾಸ್ತಿ ಆಗ್ತದೆ, ಜಾಸ್ತಿ ಇರುತ್ತೆ. ಸೊ ನಾನು ಈ ಇರೆಗ್ಯುಲರ್ ಲೈಫ್ ಸ್ಟೈಲ್ ಅಂತ ಕರಿತೇವೆ. ಇರೆಗ್ಯುಲರ್ ಲೈಫ್ ಸ್ಟೈಲ್ ಅನ್ನ ನಾವು ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಒಂದಿನ ಸಹ ಅದು BP ಆಗಿ ಕನ್ವರ್ಟ್ ಆಗುತ್ತೆ. ಓಕೆ. ಎಸ್, BP ಈಗ ನೀವು ಹೇಳಿದಾಗ ಈ ರಕ್ತದೊತ್ತ ಒತ್ತಡ ಅಧಿಕ ಇರುವಂತ ವ್ಯಕ್ತಿಗಳಿಗೆ ಅವರಿಗೆ ಯಾವ ರೀತಿಯ ಪರಿಹಾರಗಳು, ಅವರಿಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಯಾವ ರೀತಿಯ ಪರಿಹಾರವನ್ನು ನೋಡಲಿಕ್ಕೆ ಇದು ಮಾಡ್ತೀರಿ? ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಇದಕ್ಕೆ ಉತ್ತಮವಾದ ಸೊಲ್ಯೂಷನ್ ಖಂಡಿತವಾಗಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಇದರಲ್ಲಿ ಪೇಷಂಟ್ ಕೋಆಪರೇಷನ್ ತುಂಬ ಬೇಕಾಗುತ್ತೆ, ಅವರಿಗೆ ಅವರ ಕಾಯಿಲೆ ಬಗ್ಗೆ ಅರ್ಥ ಆಗಬೇಕು ಅಷ್ಟು.
ನನಗೆ ಈ ಕಾಯಿಲೆ ಎಲ್ಲಿಂದ ಬಂತು ಯಾಕಾಗಿ ಬಂತು ಅಂತ ಎಲ್ಲಿಂದ ಬಂತು ಯಾಕೆ ಬಂತು ರಕ್ತದ ಅಧಿಕ ಒತ್ತಡ ಅನ್ನೋದ ಬಗ್ಗೆ ಅವರಿಗೆ ಕನ್ವಿನ್ಸ್ ಆಗಿರಬೇಕು ನಾನು ಮೊದಲೇ ಹೇಳಿದ ಪ್ರಕಾರ ಅವರು ನಿದ್ದೆ ಕಮ್ಮಿ ಆದಾಗ ಎಸ್ ನಿದ್ದೆ ಕಮ್ಮಿ ಆಗುವಾಗ ಆಗ್ತದೆ ನಾವು ನಮ್ಮ ಕೆಲಸದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ ಎಕ್ಸೆಸ್ ವರ್ಕ್ ಅಂತ ಕರೀತೇವೆ ನಾನು ಇವತ್ತು ತುಂಬಾ ಜಾಸ್ತಿ ಕೆಲಸ ಮಾಡಿದೆ ಅಂತ ಹೇಳಿ ಅತ್ತೆ ಕಡೆ ನಿದ್ದೆ ಕೂಡ ಸರಿಯಾಗಿ ಮಾಡೋದಿಲ್ಲ ಅಂದ್ರೆ ನಾವು ನಮ್ಮ ಜಾಬ್ ಓರಿಯಂಟೆಡ್ ಜಾಸ್ತಿ ಇರ್ತದೆ ನಾವು ನಿದ್ದೆ ಕಡೆಗೆ ಆರೋಗ್ಯದ ಕಡೆಗೆ ಗಮನ ಕೊಡೋದಿಲ್ಲ ಮತ್ತೆ ಚೇಂಜ್ ಆಫ್ ಟೈಮ್ ರಾತ್ರಿ ಲೇಟ್ ಆಗಿ ಮಲ್ಕೊಳ್ಳುವಂತದ್ದು ಬೆಳಿಗ್ಗೆ ಲೇಟ್ ಆಗಿ ಏಳುವಂತದ್ದು ರಾತ್ರಿಯ ಕೆಲಸಪಾಳೆಯದ ಕೆಲಸ ಜಾಸ್ತಿ ಆಗ್ತದೆ ಕೆಲವರಿಗೆ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬೋದು ಮತ್ತೆ ರಕ್ತದ ಒತ್ತಡ ಯಾವ ರೀತಿಯಲ್ಲಿ ಜಾಸ್ತಿ ಆಗ್ತದೆ ನಿದ್ರೆ ಕಮ್ಮಿ ಆದಾಗ ಈ ನಿದ್ರೆ ಕಮ್ಮಿ ಆಗೋದು ಒಂದು 5 ವರ್ಷ ಹಾಗೆ ಕಂಟಿನ್ಯೂ ಆಯ್ತು ಆ ಟೈಮ್ ನಲ್ಲಿ ಅವರಿಗೆ ಅದು ಗೊತ್ತಾಗೋದಿಲ್ಲ ಯವನಾಗಿರುತ್ತೆ 5 ವರ್ಷದ ನಂತರ ಅವರಿಗೆ ಬ್ಲಡ್ ಪ್ರೆಷರ್ ಬರುವಂತ ಚಾನ್ಸಸ್ ಓಕೆ ಓಕೆ ಈಗ ನಿಮ್ಮ ಯೋಗದಲ್ಲಿ ಒಂದು ಸೂತ್ರ ಇದೆಲ್ಲ ಬೇಗ ಮಲಗಬೇಕು ಬೇಗ ಎದ್ದೇಳಬೇಕು ಅಂತ ಬ್ರಾಹ್ಮಿ ಮೂರ್ತಿ ಉತ್ತಿಷ್ಠೆ ಅಂತ ಅದೆಷ್ಟು ಬೇಗ ಹೇಳ್ತೀರಿ ಅಷ್ಟು ಆ ಬ್ರಾಹ್ಮಿ ಮೂರ್ತದಲ್ಲಿ ಎದ್ದಾಗ ಆಕ್ಸಿಜನ್ ಸಿಗುವಂತ ಜಾಸ್ತಿ ಇರ್ತದೆ ನಮಗೆ ಮೈಂಡ್ ಫ್ರೆಶ್ನೆಸ್ ಇರ್ತದೆ ಮತ್ತೆ ನಾವು ಆ ಇದರಲ್ಲಿ ಯೋಗ ಮಾಡಿದಾಗ ನಮಗೆ ಬೇಕಾದಂತ ಚಂದ ಆಕ್ಸಿಜನ್ ನೇಟೆಡ್ ಇದು ಸಿಗ್ತದೆ ಅದು ಗಾಳಿ ಸಿಗ್ತದೆ ಸೊ ನಮ್ಮ ದಿನನಿತ್ಯದ ದಿನಚರಿಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಆ ಮುಹೂರ್ತದಲ್ಲಿ ನಾವು ಏನು ಆಕ್ಟಿವಿಟೀಸ್ ಮಾಡ್ತೇವೆ ಅದು ತುಂಬಾ ಉತ್ತೇಜನ ಕೊಡ್ತದೆ ಒಟ್ಟಾಗಿ ಏನೆಲ್ಲ ಮಾಡ್ಬೇಕು ಈಗ ಬಿ ಪಿ ಇದ್ದವನು ಬಿ ಪಿ ಇದ್ದವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ ಅಂತ ಕರಿತೇವೆ ಬಿ ಪಿ ಕಾರಣಗಳು ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಸಹ ಬಿ ಪಿ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಒಬೆಸಿಟಿ ತೂಕ ಜಾಸ್ತಿ ಆಗಿ ಸಹ ಬಿ ಪಿ ಬೊಜ್ಜು ಬಂದ ಕಾರಣದಿಂದ ಸಹ ಆಗುವ ಚಾನ್ಸಸ್ ಇರ್ತದೆ ಸೊ ಇದರಲ್ಲಿ ವೆಯ್ಟ್ ರಿಡಕ್ಷನ್ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಿದ್ರು ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಮುಖ್ಯವಾಗಿ ಅವರಿಗೆ ಈಗ ಇಮಿಡಿಯೇಟ್ ಆಗಿ ಅವರಿಗೆ ಬಿ ಪಿ ಜಾಸ್ತಿ ಇದೆ ಅಂತಿದ್ದಾಗ ನಾವು ಕೆಲವು ಟ್ರೀಟ್ಮೆಂಟ್ಗಳಿದ್ದಾವೆ ಕೋಲ್ಡ್ ನಲ್ಲಿ ಅಂದ್ರೆ ಐಸ್ ಇದರಲ್ಲಿ ಕೊಡುವಂತದ್ದು ಐಸ್ ಪ್ಯಾಕ್ ಅಂತ ಕೊಡ್ತೇವೆ ಕೋಲ್ಡ್ ಸ್ಪೈನಲ್ ಸ್ಪ್ರೇ ಅಂತ ಕೊಡ್ತೇವೆ ಇಮಿಡಿಯೇಟ್ ಆಗಿ ಬಿ ಪಿ ಕಮ್ಮಿ ಆಗ್ಲಿಕ್ಕೆ ಇರುವಂತದ್ದು ಕೋಲ್ಡ್ ಸರ್ಕ್ಯುಲರ್ ಜೆಟ್ ಅಂತ ಇದೆ ಇನ್ನೊಂದು ಈ ಐಸ್ ಮತ್ತೆ ಐಸ್ ಮಸಾಜ್ ಅನ್ನ ಹೆಡ್ಡಿಗೆ ಮತ್ತೆ ನೆಕ್ಕಿಗೆ ಕೊಡುವಂತದ್ದು ಈ ಚಿಕಿತ್ಸೆಗಳು ಇಮಿಡಿಯೇಟ್ ಆಗಿ ಬಿ ಪಿ ಅನ್ನ ಕಮ್ಮಿ ಮಾಡ್ತೇವೆ ಆದ್ರೆ ಇಮಿಡಿಯೇಟ್ ರಿಸಲ್ಟ್ ಯಾವಾಗ್ಲೂ ಶಾಶ್ವತ ಅಲ್ಲ ಅದು ಇಮಿಡಿಯೇಟ್ ಮಾತ್ರ ಇರ್ತದೆ ಶಾಶ್ವತ ಪರಿಹಾರಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ಕ್ರಮವನ್ನ ಬದಲಿಸಬೇಕು ಜೀವನ ಶೈಲಿಯನ್ನೇ ಬದಲಾಯಿಸಬೇಕು ಒತ್ತಡ ಮೇನ್ ಆಗಿ ಸ್ಟ್ರೆಸ್ ಈ ಸ್ಟ್ರೆಸ್ ಅನ್ನೋದು ನಮಗೆ ಬಿ ಪಿಗೆ ಒಂದು ಮಾರಕ ಇದ್ದಾಗ ಸೊ ಸ್ಟ್ರೆಸ್ ಇಲ್ಲದೆ ಕೆಲಸ ಆಗುದಿಲ್ಲ ಅಂತೇನಿಲ್ಲ ಸ್ಟ್ರೆಸ್ ಅನ್ನ ಸಾವಧಾನ ಚಿತ್ತವಾಗಿ ನಮ್ಮ ಕೆಲಸವನ್ನು ಮಾಡಬೇಕು ಯಾವ ಎಷ್ಟು ಸ್ಟ್ರೆಸ್ ಬೇಕೋ ಅಷ್ಟು ಸ್ಟ್ರೆಸ್ ತಗೋಬೇಕು ಇನ್ನು ಸ್ಟ್ರೆಸ್ ಇಲ್ಲದೆ ಜೀವನ ನಡೆಸಲಿಕ್ಕೆ ಕೆಲವರಿಗೆ ಕಷ್ಟ ಆಗ್ತದೆ ಆದ್ರೆ ಆ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಒಂದು ಶೆಡ್ಯೂಲ್ ಕೊಡ್ತೇವೆ ಈ ತರ ಶೆಡ್ಯೂಲ್ ಅಲ್ಲಿ ನಿಮ್ಮ ಕೆಲಸಗಳನ್ನ ಕಂಟಿನ್ಯೂ ಮಾಡಬೇಕು ನಿಮ್ಮ ಕೆಲಸವನ್ನ ಒಳ್ಳೆಯ ರೀತಿಯಲ್ಲಿ ಇನ್ನೂ ಜಾಸ್ತಿ ಎನರ್ಜಿಯಿಂದ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ವಲ್ಪ ಆಕ್ಟಿವಿಟೀಸ್ ಮಾಡಬೇಕು ಅದರಲ್ಲಿ ಮೇನ್ ಆಗಿ ಯೋಗ ಯೋಗದಲ್ಲಿ ನಾವು ಬಿ ಪಿ ಇದ್ದವರಿಗೆ ಚಂದ್ರ ಅನುಲೋಮ ವಿಲೋಮ ಪ್ರಾಣಾಯಾಮ ಚಂದ್ರ ಭೇದನ ಪ್ರಾಣಾಯಾಮ ಅನುಲೋಮ ವಿಲೋಮ ಬ್ರಾಹ್ಮರಿ ಪ್ರಾಣಾಯಾಮ ಮತ್ತೆ ಶೀತಲಿ ಶೀತಕಾರಿ ಸದಂತ ಅಂತ ಪ್ರಾಣಾಯಾಮ ಇನ್ನೊಮ್ಮೆ ಅದನ್ನು ರಿಪೀಟ್ ಮಾಡಿ ಸರ್ ಆ ಯೋಗಗಳು ಸೊ ಮೇನ್ ಆಗಿ ಚಂದ್ರ ಅನುಲೋಮ ವಿಲೋಮ ಎಡಬದಿಯ ಮುಗಿನಿಂದ ಉಸಿರಾಟವನ್ನು ಮಾಡುವಂತದ್ದು ಇನ್ನೊಂದು ಚಂದ್ರ ಭೇದನ ಎಡದಿಂದ ತೆಗೆದುಕೊಂಡು ಬಲದಿಂದ ಹೊರಗಡೆ ಹಾಕುವಂತದ್ದು ಇನ್ನೊಂದು ಅನುಲೋಮ ವಿಲೋಮ ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀದಿಂಗ್ ಅಂತ ಕರಿತೇವೆ ಬ್ರಾಹ್ಮರಿ ಪ್ರಾಣಾಯಾಮ ದುಂಬಿಯ ತರ ಒಂದು ಕಿವಿಯನ್ನ ಈ ತರ ಬೆರಳಿನಲ್ಲಿ ಮುಚ್ಚಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನ ಹೊರ ಹಾಕ್ತಾ ದುಂಬಿಯ ತರ ಶಬ್ದವನ್ನು ಮಾಡುವಂತದ್ದು ಶೀತಲಿ ಶೀತಕಾರಿ ಸದಂತ ಇದು ಆಸಿಡಿಟಿಗೂ ಒಳ್ಳೇದು ಬಿ ಪಿಗೆ ಸಹ ಒಳ್ಳೇದಾಗತ್ತೆ ಸೊ ಈ ಪ್ರಾಣಾಯಾಮಗಳು ನಮ್ಮ ಬಿ ಪಿ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮೇನ್ ಆಗಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಅಂತ ಎರಡು ನರ್ವಸ್ ಸಿಸ್ಟಮ್ಗಳು ನಮ್ಮ ಇದರಲ್ಲಿದೆ ಸೊ ಬಿ ಪಿ ಅಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಜಾಸ್ತಿ ಇರ್ತದೆ ಅಂದ್ರೆ ಆಕ್ಟಿವಿಟಿ ಜಾಸ್ತಿ ಇರ್ತದೆ ಸೊ ಅದನ್ನ ಕಂಟ್ರೋಲ್ ಮಾಡಿ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟೀಸ್ನ ಜಾಸ್ತಿ ಮಾಡ್ಲಿಕ್ಕೆ ಈ ಪ್ರಾಣಾಯಾಮಗಳು ಹೆಲ್ಪ್ ಆಗ್ತದೆ ಈಗ ಇನ್ನೊಂದು ಪ್ರಶ್ನೆ ಇರುತ್ತೆ ಸಣ್ಣ ವಯಸ್ಸಿನವರಿಗೆ ಬಿ ಪಿ ಬರುತ್ತಾ ಅಂತ ಸರ್ ಈಗಿನ ಕಾಲದಲ್ಲಿ ನಮ್ಮ ನಾವು ಹಾಸ್ಪಿಟಲ್ನಲ್ಲಿ ನೋಡ್ತಾ ಇರುವಂತಹ ಪೇಷಂಟ್ಗಳಲ್ಲಿ 35-40 ವರ್ಷದ ಒಳಗಡೆ ಇದ್ದವರಿಗೆ ಬಿ ಪಿ ಜಾಸ್ತಿ 35-45 ವರ್ಷದ ಏನು ಆಸುಪಾಸಿನವರಿಗೆ ಬಂದಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಮಾಡುವಂತ ಕೆಲಸ ಅವರು ತಿನ್ನುವಂತ ಊಟ ಅವರ ದಿನಚರಿ ಅದು ಅವ್ರ ಹತ್ರ ಕರೆಕ್ಟ್ ಇಲ್ಲ ನಾವು ಈಗ ಆಲ್ಟರ್ಡ್ ಲೈಫ್ ಸ್ಟೈಲ್ ಬದಲಾದ ಜೀವನ ಪದ್ಧತಿ ಅಂತ ಕರಿತೇವಲ್ಲ ಫಾಸ್ಟ್ ಲೈಫಿಗೆ ಅಡ್ಜಸ್ಟ್ ಆಗ್ತದೆ ಫಾಸ್ಟ್ ಲೈಫ್ ಫಾಸ್ಟ್ ಫುಡ್ ಆಮೇಲೆ ಏನು ತುಂಬಾ ಕೆಲಸ ದೇಹಕ್ಕೆ ಯಾವುದೇ ಇದಿಲ್ಲ ಶ್ರಮ ಇಲ್ಲ ಅವರು ಒಂದು 5-10 ನಿಮಿಷ ಸಹ ಅವರ ಉಸಿರಾಟದ ಕಡೆಗೆ ಗಮನ ಕೊಡುವಂತ ವ್ಯವಧಾನ ಇರೋದಿಲ್ಲ ಯಾಕಂದ್ರೆ ಅವರಿಗೆ ಕೆಲಸ ಮಾಡೋದೊಂದೇ ದುಡ್ಡು ಸಂಪಾದನೆ ಒಂದೇ ಕೆಲಸ ನಾವು ಯಾವಾಗಲೂ ಹೇಳುದಿರ್ತೇವೆ ನಮ್ಮ ಹೆಲ್ತ್ ಅಕೌಂಟು ಚೆನ್ನಾಗಿರ್ಬೇಕು ಬರೀ ಸೇವಿಂಗ್ಸ್ ಮಾತ್ರ ಚೆನ್ನಾಗಿದ್ರೆ ಸಾಕಾಗೋದಿಲ್ಲ ಸೊ ಸೇವಿಂಗ್ಸ್ ಅನ್ನ ನಾವು ಹೆಲ್ತ್ ಮೇಲೆ ಸ್ಪೆಂಡ್ ಮಾಡೋ ತರ ಇರಬಾರ್ದು
ಹೆಲ್ತ್ ಚೆನ್ನಾಗಿಟ್ಕೊಂಡು ಸೇವಿಂಗ್ಸ್ ಅನ್ನು ಚೆನ್ನಾಗಿಟ್ಕೊಂಡು ಎಂಜಾಯ್ ಮಾಡುವಂಥ ಕ್ರಮವನ್ನು ಇಟ್ಕೊಂಡ್ರೆ ಒಳ್ಳೆಯದು. ಸೊ ಈ ರೀತಿ ಒಂದು ಏನು ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯನ್ನೇ ಬದಲಾವಣೆ ಮಾಡಬೇಕು. ಹೌದು, ಇದು ಸಹ ಹೈಪರ್ ಟೆನ್ಷನ್ ಅನ್ನೋದು ಸಹ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್, ನಮ್ಮ ಜೀವನ ಕ್ರಮ ಬಂದ ಬದಲಾವಣೆಯಿಂದನೇ ಬರುವಂಥದ್ದು. ಯಾವ ವಯಸ್ಸಿನಿಂದ ಈ ರೀತಿ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಕ್ಕೆ ತುಂಬಾ ಕಾನ್ಶಿಯಸ್ ಆಗಿ ಆಲೋಚನೆ ಮಾಡಬೇಕು ಈಗ ಯುವಕರು? ಇಲ್ಲ ಸರ್, ಜೀವನ ಕ್ರಮವನ್ನು ನಾವು ಹುಟ್ಟಿದ ಮಗುವಿಗೆ ಸಹ ನಾವೀಗ ಬದಲಾಯಿಸ್ತಾ ಇದ್ದೇವೆ. ಬದಲಾಯಿಸ್ತಾ ಇದೆ ಅಂತಂದ್ರೆ ಹಾಳು ಮಾಡ್ತಾ ಇದ್ದೇವೆ ಅದನ್ನು ಸರಿಯಾದ ಟ್ರ್ಯಾಕ್ ತರಬೇಕು. ಫಸ್ಟ್ ಇಂದ ಸರ್ ಒಂದು ಹುಟ್ಟಿದ ಈಗಿನ ಲೈಫ್ ಸ್ಟೈಲ್ ನಲ್ಲಿ ಹುಟ್ಟಿದ ಮಗುವಿಗೆ ನಾವು ಯಾವ ತರ ಎಜುಕೇಶನ್ ಕೊಡ್ತಾ ಬರ್ತೇವೆ ಅದು ತುಂಬಾ ಇಂಪಾರ್ಟೆಂಟ್. ಅಲ್ಲಿಂದವೇ ನಾವು ಅವ್ರಿಗೆ ಮಕ್ಕಳಿಗೆ ಒಂದು ಊಟದ ಕ್ರಮವನ್ನು ತಿಳಿಸುವಂತದ್ದು, ಅವರಿಗೆ ಫಿಸಿಕಲ್ ಆಕ್ಟಿವಿಟೀಸ್ ನ ಇಂಪಾರ್ಟೆನ್ಸ್ ಅನ್ನ ಹೇಳ್ಕೊಡುವಂತದ್ದು, ಆವಾಗ ಅವರು ಯುವಕರಾಗಬೇಕಾದ್ರೆ ಯುವತಿಯರಾಗಬೇಕಾದ್ರೆ ಅದರ ಇಂಪಾರ್ಟೆನ್ಸ್ ಗೊತ್ತಿರ್ತದೆ. ಬರೀ ಫಾಸ್ಟ್ ಲೈಫಿಗೆ ಅಡ್ಜಸ್ಟ್ ಆಗುದಿಲ್ಲ, ಅದರ ಜೊತೆಗೆ ನಾನು ಇಂಥದ್ದು ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ನಾವು ಚಿಕ್ಕ ಮಕ್ಕಳಿಗೆ ಎಜುಕೇಶನ್ ಅನ್ನು ಕೊಡ್ತಾ ಬರಬೇಕಾಗಿತ್ತು. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅನ್ನು ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ ನಾವು ಸ್ಕೂಲಿಗೆ ಹೋಗುವ ಮಕ್ಕಳಿಂದಾನೆ ನಾವು ಅವರಿಗೆ ಎಜುಕೇಶನ್ ಅನ್ನು ಕೊಡ್ತಾ ಬರಬೇಕು. ಸೊ ಆವಾಗ ಮಾತ್ರ, ಯಾಕಂದ್ರೆ ಮೊದಲಿನ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಮೊದಲೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋದವರು ನಡ್ಕೊಂಡು ಹೋಗ್ತಾ ಇದ್ರು, ಸೈಕಲ್ ಯೂಸ್ ಮಾಡ್ತಾ ಇದ್ರು, ಶಾಲೆಯ ಪ್ರತಿಯೊಂದು ಕೆಲಸ ಮಕ್ಕಳು ಮಾಡ್ತಾ ಇದ್ರು. ಈಗ ಶಾಲೆಗೆ ಮಕ್ಕಳು ಮಾಡ್ತಾ ಇದ್ದಾರೆ, ಈಗ ಶಾಲೆಗೆ ಮಕ್ಕಳು ಓದ್ಲಿಕ್ಕೆ ಮಾತ್ರ ಹೋಗ್ತಾರೆ, ಬೇರೆ ಯಾವ ಎಜುಕೇಶನ್ ಅವರಿಗೆ ಸಿಗುದಿಲ್ಲ. ಹೌದು, ಬಹುತೇಕ ಸಂದರ್ಭದಲ್ಲಿ ಈವನ್ ಕ್ರೀಡಾ ಚಟುವಟಿಕೆಯಲ್ಲಿ ಕೂಡ ಮಕ್ಕಳು ಭಾಗವಹಿಸುವುದಿಲ್ಲ. ಕ್ರೀಡಾ ಚಟುವಟಿಕೆ ಅದರಲ್ಲಿ ತುಂಬಾ ಲೀಸ್ಟ್ ಇಂಪಾರ್ಟೆನ್ಸ್ ಇರ್ತದೆ. ಪೇರೆಂಟ್ಸ್ ಕೂಡ ಹೇಳಿರ್ತಾರೆ ಮಾರ್ಕ್ಸ್ ಮಾತ್ರ ಬಂದ್ರೆ ಸಾಕು ಅಂತ. ನೀವು ಹೇಳಿದಾಗೆ ಎಸ್, ಸೇವಿಂಗ್ ಅಕೌಂಟ್ನ ಜೊತೆಗೇನೆ ಏನು ಆರೋಗ್ಯದ ಅಕೌಂಟನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕಾಪಾಡಬೇಕಿದ್ರೆ ದೈಹಿಕ ಚಟುವಟಿಕೆ, ಒತ್ತಡ ಇಲ್ಲದಂಥ ಒಂದು ಬದುಕು, ಸಾತ್ವಿಕ ಆಹಾರ ಏನೆಲ್ಲ ಆಹಾರಗಳನ್ನು ನೀವು ಏನು ಸಜೆಸ್ಟ್ ಮಾಡ್ತೀರಿ ಡಾಕ್ಟ್ರೆ? ಮುಖ್ಯವಾಗಿ ಬಿ ಪಿ ಯ ಸಮಸ್ಯೆ ಇದ್ದವರಿಗೆ ನಾವು ಬೀಟ್ರೂಟ್ ಜ್ಯೂಸು ಒಳ್ಳೆಯದಾಗುತ್ತೆ. ಇನ್ನು ಹಸಿ ತರಕಾರಿಗಳಿಂದ ಮಾಡಿದಂಥ ಸಲಾಡ್ಸ್ ಅಂತ ಕರಿತೇವೆ. ಸೊ ಇದರಿಂದ ಸಲಾಡ್ಸಿಂದ ಏನಾಗುತ್ತೆ ಅಂದರೆ ತೂಕದ ಕಮ್ಮಿ ಆಗಲಿಕ್ಕೆ ಮತ್ತು ಕೊಲೆಸ್ಟ್ರಾಲ್ ರೆಡ್ಯೂಸ್ ಆಗಲಿಕ್ಕೆ ಸಹ ಹೆಲ್ಪ್ ಆಗುತ್ತೆ. ಸೊ ಇದು ಬಿ ಪಿ ಯ ಪರ್ಸೆಂಟೇಜನ್ನು ಕಮ್ಮಿ ಮಾಡ್ತದೆ. ಆ್ಯಂಡ್ ಬಳಕೆ, ಉಪ್ಪು ಬಳಕೆಯನ್ನು ನಾವು ಮಿತವಾಗಿ ತೆಗೆದುಕೊಳ್ಬೇಕು. ನಮ್ಮ ಬಾಯಿ ರುಚಿ ಹೇಗಿದೆ ಅಂತ ಹೇಳಿದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಬಂದ ಯಾವುದು ಸಾಧಕರು ಅಂತ ಕರಿತೇವೆ ಪೇಷಂಟ್ಸ್ಗೆ ನಾವು. ಸೊ ಅವರಿಗೆ ಫಸ್ಟ್ 2 ದಿವಸ ಊಟವೇ ಸೇರುವುದಿಲ್ಲ, ಯಾಕಂದರೆ ಹಾಕಿದ ಉಪ್ಪು ಸಹ ಬಾಯಿಗೆ ಹಿಡಿಯುವುದಿಲ್ಲ, ಅಷ್ಟು ಉಪ್ಪು ತಿಂದಿರ್ತಾರೆ. ಸೊ 3ನೇ ದಿವಸ 4ನೇ ದಿವಸ ಆ ಉಪ್ಪಿಗೆ ಅಡ್ಜಸ್ಟ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಹಾಗಾಗಿ ಉಪ್ಪಿನ ಬಳಕೆಯನ್ನು ಕಮ್ಮಿ ಮಾಡಬೇಕಾಗುತ್ತೆ. ಆ್ಯಂಡ್ ತೆಗೆದುಕೊಳ್ಳುವಂಥ ಊಟವನ್ನು ಟೈಮ್ ಟು ಟೈಮ್ ಮಾಡ್ತಾ ಬರಬೇಕು, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮಲಗುವ ಮೊದಲು 1-2 ಗಂಟೆ ಗ್ಯಾಪ್ ಇರಬೇಕು. ರಾತ್ರಿಯ ಊಟವನ್ನು ಕಮ್ಮಿ ತೆಗೆದುಕೊಳ್ಬೇಕು. ಸೊ ಭಿಕ್ಷುಕನ ಥರ ರಾತ್ರಿ ಊಟ ಮಾಡಬೇಕು, ಅಂದರೆ ಏನೇನು ತಗೊಳ್ಳೋದಲ್ಲ, ಕಮ್ಮಿ ಊಟ. ಸೊ ಬೆಳಿಗ್ಗೆ ಮತ್ತು ರಾತ್ರಿ ಇದು ರಾಜನ ಥರ ಊಟ ಮಾಡಬೇಕು. ಮಧ್ಯಾಹ್ನದ ಊಟ ಸ್ವಲ್ಪ ರಾಜರ ಥರ ಇದ್ರೂ ತೊಂದರೆ ಇಲ್ಲ, ಯಾಕಂದರೆ ಆ್ಯಕ್ಟಿವಿಟೀಸ್ ಇರ್ತದೆ, ಕರೆಕ್ಟ್ ಹಾಗೆ. ಸೊ ಹೀಗಾಗಿ ನಾವು ಬಿ ಪಿಗೆ ಪರ್ಟಿಕ್ಯುಲರ್ ಡಯಟ್ ಇದೆ ಸರ್, ನಮ್ಮ ಆಸ್ಪತ್ರೆಯಲ್ಲಿ ಬಿ ಪಿಗೆ ಸಂಬಂಧಪಟ್ಟವರಿಗೆ ಪರ್ಟಿಕ್ಯುಲರ್ ಡಯಟ್ ಇದೆ. ಆ್ಯಂಡ್ 100% ರಿಸಲ್ಟ್ಸ್ ಇದೆ ಆಸ್ಪತ್ರೆಯಲ್ಲಿ ಇರುವಾಗ. ಆಸ್ಪತ್ರೆಯಿಂದ ಹೋಗುವಾಗ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳ್ತೇವೆ, ಆದರೆ ಹೊರಗೆ ಹೋದ ತಕ್ಷಣ ಮಾಡಿದರೆ ಅದು ಕಂಟ್ರೋಲಲ್ಲಿ. ಆ ಒಂದು ಬದ್ಧತೆಯನ್ನು ಅವ್ರು ಉಳಿಸಿಕೊಂಡ್ರೆ ಖಂಡಿತವಾಗಿಯೂ ಬಿ ಪಿಯನ್ನು ಅವ್ರಿಗೆ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್. ವೀಕ್ಷಕರೇ, ಒಂದು ಅಧಿಕ ರಕ್ತದ ಒತ್ತಡವನ್ನು ಅಥವಾ ಅಧಿಕ ರಕ್ತ ಒತ್ತಡದಿಂದ ನಾವು ಯಾವ ರೀತಿ ಮುಕ್ತಿ ಪಡೆಯುವುದನ್ನು ತುಂಬ ಚೆನ್ನಾಗಿ ಡಾಕ್ಟರ್ ಶೋಭಿತ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಹೇಳಿದ್ದಾರೆ. ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಸರ್. ಎಸ್, ಇದು ಸೌಖ್ಯವನ ಸೌಖ್ಯ ಸಂಧಾನ ಕಾರ್ಯಕ್ರಮ. ನಮಸ್ಕಾರ, ನಾನು ಸಿಲ್ವಿಯಾ ಡಿಸೋಜಾ ಫ್ರಮ್ ಮ್ಯಾಂಗ್ಳೂರ್. ನನ್ನ ಫ್ರೆಂಡ್ಸ್ ತ್ರೂ ನನಗೆ ಸೌಖ್ಯವನ ಪರಿಚಯ ಆಯಿತು. ನಾನು ಇದು 2nd ಟೈಮ್ ಬರೋದು. ಫಸ್ಟ್ ಟೈಮ್ ನಾವು ಲಾಸ್ಟ್ ಟೈಮ್ ಲಾಕ್ಡೌನ್ ಟೈಮಿಗೆ ಬಂದಿದ್ದೆವು, 10 ಡೇಸ್ ನಾವು ಇದ್ದೆವು. ನನಗೆ ತುಂಬ ರಿಲ್ಯಾಕ್ಸೇಷನ್ ಆಯಿತು. ಟ್ರೀಟ್ಮೆಂಟ್, ಇಲ್ಲಿಯ ಲೊಕೇಶನ್, ಆ್ಯಂಬಿಯನ್ಸ್ ಎಲ್ಲ ನನಗೆ ಖುಷಿ ಕೊಟ್ಟಿತ್ತು. ಇಲ್ಲಿಯ ಟ್ರೀಟ್ಮೆಂಟ್ ಲೈಕ್ ಸಿಸ್ಟಮ್ಯಾಟಿಕ್, ಮಾರ್ನಿಂಗ್ ಎದ್ದು 5:30 ಯೋಗ ಸ್ಟಾರ್ಟ್ ಮಾಡಿ ಆಫ್ಟರ್ವರ್ಡ್ಸ್ ಲೈಕ್ 1 ಅವರ್ ಅಗೇನ್ ಯೋಗ, 1.5 ಅವರ್ ಯೋಗ ಇನ್ ದ ಮಾರ್ನಿಂಗ್. ದೆನ್ ವಿ ಹ್ಯಾವ್ ಜ್ಯೂಸ್ ಇನ್ ದ ಮಾರ್ನಿಂಗ್. ಆಫ್ಟರ್ ದ್ಯಾಟ್ ಅಗೇನ್ ವಿ ಗೋ ಫಾರ್ ಟ್ರೀಟ್ಮೆಂಟ್. ದೆನ್ ಇಟ್ಸ್ ಅ ಸಿಸ್ಟಮ್ಯಾಟಿಕ್ ಟೈಮ್ ಫಾರ್ ದ ಟ್ರೀಟ್ಮೆಂಟ್ಸ್ ಆ್ಯಂಡ್ ಈವನ್ ಫಾರ್ ದ ಫುಡ್. ಸೊ 9:00 ವಿ ಹ್ಯಾಡ್ ಅ ಬ್ರೇಕ್ಫಾಸ್ಟ್, ಅಗೇನ್ ವಿ ಗೋ ಫಾರ್ ಅ ಟ್ರೀಟ್ಮೆಂಟ್. ಅಗೇನ್ ಆಫ್ಟರ್ ದ ಟ್ರೀಟ್ಮೆಂಟ್ ವಿ ಕಮ್ ರಿಲ್ಯಾಕ್ಸ್ ಇನ್ ದ ರೂಮ್ ಫಾರ್ ಸಮ್ ಟೈಮ್ಸ್. ದೆನ್ ಅಗೇನ್ 11:30 to 12 ವಿ ಗೋ ಫಾರ್ ಅ ಫುಡ್ ಮೀಲ್. ದೆನ್ ಅಗೇನ್ ವಿ ಕಮ್, ವಿ ಟೇಕ್ ರೆಸ್ಟ್, ದೆನ್ ವಿ ಗೋ ಫಾರ್ ಆಫ್ಟರ್ನೂನ್ ಟ್ರೀಟ್ಮೆಂಟ್ ಲೈಕ್ ವಾಟರ್ ಥೆರಪಿ ಆ್ಯಂಡ್ ಆಲ್ ಇನ್ ದ ಆಫ್ಟರ್ನೂನ್ಸ್. ಮಸಾಜ್, ಬಾಡಿ ಮಸಾಜ್, ದೆನ್ ಅದರ್ ಟ್ರೀಟ್ಮೆಂಟ್ಸ್ ಲೈಕ್ ಯಾ, ಇಟ್ಸ್ ಆಲ್ ಇನ್ ದ ಮಾರ್ನಿಂಗ್ ಟೈಮ್ಸ್. ಸೊ ದ ಅಂದರೆ ಟೈಮ್ ಪಾಸ್ ಆದದ್ದು ಗೊತ್ತೇ ಆಗ್ತಾ ಇರಲಿಲ್ಲ. ಸೊ ಅಷ್ಟೊಂದು ರಿಲ್ಯಾಕ್ಸೇಷನ್ ಅನಿಸಿತ್ತು. ಮತ್ತು ಇಲ್ಲಿ ಇದು ಆಡಳಿತ ವರ್ಗ ಸಿಬ್ಬಂದಿಯವರು ತುಂಬ ಪೊಲೈಟ್, ಯಾ ಡಾಕ್ಟರ್ಸ್, ದ ಫ್ಯಾಕಲ್ಟೀಸ್ ಆರ್ ವೆರಿ ಏನು ಹೇಳಬೇಕು, ಎಕ್ಸ್ಟ್ರಾಆರ್ಡಿನರಿ ಹೇಳಬೇಕು.
ಮತ್ತು ಹಾಗೆ ಆ ಅನುಭವ ನಾವು 10 ಡೇಸ್ ಇದ್ದೆವು. 10 ಡೇಸ್ ನಂತರ ಇನ್ನೊಮ್ಮೆ ಈಗ ಲೈಕ್ 6-7 ಮಂತ್ಸ್ ಆಫ್ಟರ್ ಅಗೇನ್ ಬರುವ ಅಂತೇಳಿ ಅನಿಸಿತ್ತು. ಸೊ ಸೆಕೆಂಡ್ ವಿಸಿಟಿಗೂ ನಾವು ಬಂದೆವು. ಸೊ ಸೇಮ್ ಅದೇ ಸಿಸ್ಟಮ್ಯಾಟಿಕ್ ಥರ ಇಲ್ಲಿ ಇಲ್ಲಿದ್ದು ಯಾ ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಟ್ರೀಟ್ಮೆಂಟ್. ಯೋಗ ಮತ್ತು ನಿಸರ್ಗದತ್ತ ಆಹಾರ ಪದ್ಧತಿ ಹಾಗೂ ಸಹಜ ಜೀವನ ಶೈಲಿಯಿಂದ ನಿಮ್ಮ ಆರೋಗ್ಯವನ್ನು ವೃದ್ಧಿಸಲು ನೀವು ಭೇಟಿ ಕೊಡಬಹುದಾದ ಕರ್ನಾಟಕದ ಅತ್ಯುತ್ತಮ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಸೌಖ್ಯವನ. ಧರ್ಮಸ್ಥಳದ ಶಾಂತಿವನ ಟ್ರಸ್ಟ್ ಪ್ರವರ್ತಿತ ಸೌಖ್ಯವನ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಡೆಯವರ ಆಶಯ ಮತ್ತು ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿದೆ ಸೌಖ್ಯವನ. ಸೌಖ್ಯವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವು ಉಡುಪಿ ಜಿಲ್ಲೆಯ ಮಣಿಪಾಲದ ಪರ್ಕಳದ ಪರೀಕ ಗ್ರಾಮದಲ್ಲಿ ಸ್ವರ್ಣ ನದಿ ತೀರದ ಸನಿಹದಲ್ಲಿ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಕಂಗೊಳಿಸುತ್ತಿದೆ. ಅತಿಯಾದ ತೂಕ, ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಬೆನ್ನು ನೋವು, ಗಂಟು ನೋವು, ತಲೆನೋವು, ಖಿನ್ನತೆ ಮೊದಲಾದ ನಿತ್ಯ ಸಮಸ್ಯೆಗಳಿಗೆ ಖಚಿತ ಉಪಶಮನ ಮತ್ತು ಪರಿಹಾರಕ್ಕಾಗಿ ಸೌಖ್ಯವನಕ್ಕೆ ಭೇಟಿ ನೀಡಿ. ಯೋಗ, ಧ್ಯಾನ, ಮಣ್ಣಿನ ಚಿಕಿತ್ಸೆ, ಮಸಾಜ್, ಜಲ ಚಿಕಿತ್ಸೆ, ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಆವರ್ತನ ಚಿಕಿತ್ಸೆ, ನಿಸರ್ಗದತ್ತ ಆಹಾರ ಶೈಲಿ, ನಡಿಗೆ ಮೊದಲಾದ ಉಪಕ್ರಮಗಳೊಂದಿಗೆ ಆರೋಗ್ಯ ವೃದ್ಧಿಸಿಕೊಳ್ಳಲು ಹಿತಕರವಾದ ತಾಣ ಸೌಖ್ಯವನ. ಕಾಳಜಿಪೂರ್ಣ ಆಡಳಿತ ವ್ಯವಸ್ಥೆ, ಸೇವಾ ಮನೋಭಾವದ ತಜ್ಞ ವೈದ್ಯರ ತಂಡ, ಸ್ನೇಹಮಯಿ ಸಿಬ್ಬಂದಿಗಳೊಂದಿಗೆ ಬದ್ಧತೆಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಕೇಂದ್ರ ಸೌಖ್ಯವನ. ವಿಳಾಸ ಸೌಖ್ಯವನ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಪರೀಕ, ಉಡುಪಿ. ದೂರವಾಣಿ 0820-2544-206, 9-458-01594, 9483-93235, www.naturecureparika.com.